ದೇವನಂಬ ಸ್ತೋತ್ರವಾಗಲಿ ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಾಮಲ್ಲಿ ಸ್ವಾಗತಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ತಂದೆ ದೇವರೇ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡೋದೇ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು ಪವಿತ್ರಾತ್ಮನೇ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಿನ್ನ ಒಳ್ಳೆಯ ಬೋಧಕನಾಗಿತ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರವಾಗಿ ನಿನ್ನ ಮಕ್ಕಳ ಸಂಗಡ ಮಾತನಾಡುತ್ತಾನೆ ಈ ಕೇಳುವ ಪ್ರತಿಯೊಂದು ಮಕ್ಕಳ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ವಾಕ್ಯಗಳು ಉತ್ತೇಜನ ಪ್ರೋತ್ಸಾಹ ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಇವತ್ತನ್ನು ಧ್ಯಾನ ಮಾಡ್ತೇವೆ ಜ್ಞಾನಕೃತಿ ಪುಸ್ತಕ ಈ ಪುಸ್ತಕ ಎರಡನೇ ಆದ್ಯದಲ್ಲಿ ಏಳು ಮತ್ತು ಎಂಟನೇ ವಾಕ್ಯ ಪ್ರಾಬ್ ಚಾಪ್ಟರ್ ಟು ವರ್ಸ್ ಸೆವೆನ್ ಆ್ಯಂಡ್ ಏಯ್ಟ್ ಆತನು ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನು ಕೂಡಿಸಿಡುವನು ದೋಷವಿಲ್ಲದೆ ನಡೆಯುವರಿಗೆ ಗುರಾಣಿಯಾಗಿದ್ದು ನ್ಯಾಯಮಾರ್ಗವನ್ನು ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನು ನೋಡಿಕೊಳ್ಳುವನು ಫ್ರೀ ಇಲ್ಲಿ ನಾವು ಸೋಲಿದ್ದಾನೆ ಇಲ್ಲಿ ದೋಷವಿಲ್ಲದೆ ನಡೆಯುವರಿಗೆ ಗುರಾಣಿಯಾಗಿದ್ದು ನ್ಯಾಯಮಾರ್ಗವನ್ನು ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನು ನೋಡಿಕೊಳ್ಳುವನು ಫ್ರೀ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ದೋಷವಿಲ್ಲದವರಿಗೆ ದೇವರು ಗುರಾನಿಯಾಗಿದ್ದಾನೆ ಮಾತ್ರ ಹಾಗಾದರೆ ದೋಸವಿಲ್ಲದರವಾಗಿ ಹೇಗೆ ಜೀವಿಸೋದು ಯಾಕಂದರೆ ದೇವರು ಯುವತಿ ಲೋಕದಲ್ಲಿ ಬರುವಂಥ ಪ್ರತಿಯೊಂದು ವ್ಯಾಧಿಗಳಿಂದ ಪ್ರತಿಯೊಂದು ಅಪಘಾತ ದುರ್ಮರಣ ದುರ್ಘಟನೆಗಳಿಂದ ದೇವರು ತನ್ನ ಮಕ್ಕಳಿಗೆ ಕಾಪಾಡ್ತಾರೆ ಕಾಪಾಡತಲ್ಲಿ ಇದು ವಾಗ್ದಾನವಾಗಿದೆ ಆದರೆ ಇದು ವಾಗ್ದಾನದಲ್ಲಿ ಕಂಡೀಷನ್ ಉಂಟು ಏನೆಂದರೆ ದೋಷವಿಲ್ಲದವರಿಗೆ ಆತನು ದೋಷವಿಲ್ಲದೆ ನಡೆಯುವವರಿಗೆ ಆತನು ಗುರಾನಿಯಾಗಿದ್ದಾನೆ ಹಾಗಾದರೆ ಈ ವಾಕ್ಯದ ಪ್ರಕಾರ ದೋಷವಿಲ್ಲದೆ ನಡೆಯುವುದು ಹೇಗೆ ಹೇಗೆ ಸಾಧ್ಯ ಏನು ಮಾಡಬೇಕು ಎಂಬುದಾಗಿ ಕೆಲ ವಾಕ್ಯ ನೋಡುವ ಪ್ರೇರೇ ನಾವು ನೋಡ್ತೇವೆ ಮೊತ್ತ ಮೊದಲಾಗಿ ನಾವು ನೋಡ್ತೇವೆ ಯೋನ ಬ್ರದಸುವಾರ್ತೆ ಹದಿನೇಳನೇ ಆದ್ಯದಲ್ಲಿ ಹದಿನೇಳನೇ ವಾಕ್ಯ ಎಲ್ಲದೆ ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು ನಿನ್ನ ವಾಕ್ಯವೇ ಸತ್ಯವು ಪ್ರೇರಿ ನೋಡಿದೆ ಇಂಗ್ಲೀಷ್ ಇರುತ್ತೆ ಸ್ಯಾಂಕ್ಟಿಫೈ ದೇಮ್ ಬೈ ಯುವರ್ ವರ್ಡ್ ಯುವರ್ ವರ್ಡ್ ಇಸ್ ಟ್ರೂತ್ ಅದರ್ಥ ದೇವರ ವಾಕ್ಯವು ಪರಿಶುದ್ಧವಾಗಿದೆ ದಿನಾಲು ಪ್ರೇರೆ ನೀವು ದೇವರ ಓದಿ ಆ ವಾಕ್ಯನ ಧ್ಯಾನ ಮಾಡಿ ಆ ವಾಕ್ಯವನ್ನು ಕೈಗೊಂಡು ನಡೆಯುವಾಗ ಈ ವಾಕ್ಯವು ದೇವರ ವಾಕ್ಯ ನಿಮ್ಮನ್ನು ಪರಿಪೂರ್ಣ ದೋಷವಿಲ್ಲದವರಾಗಿ ನಡೀಲಿಕ್ಕೆ ಸಹಾಯ ಮಾಡ್ತದೆ ಎಂದು ಅರ್ಥವಾಗಿದೆ ಇವತ್ತು ಈ ಲೋಕದಲ್ಲಿ ನೀವು ದೋಷವಿಲ್ಲ ನಡೆಯಬೇಕಾದರೆ ದಿನಾಲು ಪ್ರೇರಣೆ ನೀವು ನಿಮ್ಮ ಪ್ರಾರ್ಥನೆ ಜೊತೆಯಲ್ಲಿ ದೇವರು ಓದುವುದು ಮಾತ್ರ ಧ್ಯಾನ ಮಾಡಬೇಕು ಮತ್ತು ಆ ವಾಕ್ಯಕ್ಕೆ ವಿಧೇಯ ನೆಡುವಾಗ ಯೇಸು ಕೃಷಿ ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡೆಯಿತು ನಿನ್ನ ವಾಕ್ಯಂದರೆ ದೇವರ ವಾಕ್ಯನು ಓದಿ ಧ್ಯಾನಿಸುವಾಗ ಅದಕ್ಕೆ ವಿಧಿರೋವಾಗ ಆ ವಾಕ್ಯವು ಎಲ್ಲ ಕಲ್ಲಮಸಗಳನ್ನು ನಿಮ್ಮೆಲ್ಲ ಪಾಪಗಳನ್ನು ಅದು ತೊಳೆದು ಬಿಡ್ತದೆ ಮತ್ತು ನಿಮ್ಮಲ್ಲಿ ಯಾವುದೇ ಪಾಪಗಳಿದ್ದರೆ ಈ ವಾಕ್ಯ ನಿಮಗೆ ಕನ್ನಡಿ ಪದದಲ್ಲಿ ನಿಮಗೆ ತೋರಿಸಿಕೊಡುವಾಗ ನಿಮ್ಮ ಪಾಪಗಳು ಒಪ್ಪಿಕೊಂಡು ಆರೈಕೆ ಮಾಡುವುದರೆ ಯೇಸು ರಕ್ತ ನಿಮ್ಮನ್ನು ತೊಳೆದು ಶುದ್ಧೀಕರಿಸುತ್ತದೆ ಆಗ ದೇವರ ದೃಷ್ಟಿಯನ್ನು ನೀತಿವಂತರಾಗಿ ದೋಷವಿಲ್ಲದವರಾಗಿ ನಡೀಲಿಕ್ಕೆ ಸಾಧ್ಯವಾಗುತ್ತದೆ ಆಗ ದೇವರು ನಿಮ್ಮನ್ನು ಗುರಾನ ಎದುಕೊಂಡು ನಿಮ್ಮ ಮಾರ್ಗಗಳನ್ನು ನೀವು ಹೋಗುವಾಗಲೂ ಬರುವಾಗಲೂ ಎಲ್ಲ ಅಪಘಾತ ದುರ್ಮರಣ ದುರ್ಘಟನೆ ಎಲ್ಲ ಸಾಂಕ್ರಾಮಿಕ ರೋಗಗಳಿಂದ ಎಲ್ಲ ತಮ್ಮ ವ್ಯಾಧಿಯಿಂದ ಎಲ್ಲ ದುಷ್ಟರ ಕಣ್ಣುಗಳಿಂದ ದೇವರು ನಿಮಗೆ ಗುರಾನೆಗಲು ಕಾಪಾಡುತ್ತಾ ನಿಮ್ದಾಗಿ ಸೋಲೋಮಣ್ಣನ್ನು ಇದು ಹೇಳ್ತಾಪ್ರೆ ಯಾಪ್ರೆ ನೀನು ಅಪರಾಧಿಯಂದು ನಿನ್ನ ಮನಸ್ಸು ನಿಮಗೆ ಸಾಕ್ಷಿ ಅಂತ ಹೇಳ್ತಾ ಪ್ರೇ ನೀವು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಪ್ರೇ ಸ್ವಲ್ಪ ಪ್ರಾರ್ಥನೆಯಲ್ಲಿ ನಿಮಗೆ ನಿಮ್ಮ ಮನಸ್ಸಾಕ್ಷಿ Hvala. ಪ್ರಾರ್ಥನೆಯಿಂದ ಅಟ್ಲೀಸ್ಟ್ ಒಂದು ಯಾವುದು ಪ್ರೇರೇ ದೇವರಿಗೆ ಸ್ತುತಿಸಿ ದೇವ್ರನ್ನ ಆರಾಧಿಸಿಕೊಂಡು ದೇವರ ಹತ್ತಿರನು ಬರುವಾಗ ಪ್ರೇರೆ ಆಗ ದೇವರ ಆ ಪವಿತ್ರ ದೇವರ ಆ ಪ್ರಕಾಶವು ದೇವರು ದೇವರ ಪವಿತ್ರಾತ್ನ ಆ ಕಿರಣಗಳು ಆ ಅಭಿಷೇಕದ ಕಿರಣಗಳು ಆ ದೇವರ ಪ್ರಸನ್ನತೆಯು ನಿಮ್ಮ ಹೃದಯದಲ್ಲಿ ಪ್ರವೇಶ ಮಾಡ್ತದೆ ಯಾವ ದೇವರನ್ನು ಒಂದು ಗಂಟೆಯ ತನಕ ಪ್ರೇರೆ ಸ್ತುತಿಸುವಾಗ ಆರಾಧಿಸುವಾಗ ಆತನ ಪ್ರಸನ್ನತೆ ನಿಮ್ಮ ಮೇಲೆ ಬರುತ್ತದೆ ಆ ಪ್ರಸನ್ನ ನಿಮ್ಮ ಒಳಗೆ ಹೋಗುವಾಗ ಪ್ರೇರೆ ನಿಮ್ಮಲ್ಲಿ ಯಾವುದಾದರೂ ಪಾಪ ಇದ್ದರೆ ಅದು ನಿಮ್ಮ ಮನಸ್ಸಾಕ್ಷಿ ನಿಮಗೆ ಅಪರಾಧ ತೀರ್ಪು ಕೊಡುವಾಗ ಕೂಡಲೇ ಏನು ಮಾಡಬೇಕು ನಿಮ್ಮ ಪಾಪ ಒಪ್ಪಿಕೊಳ್ಳಬೇಕು ಅರಿಕೆ ಮಾಡಬೇಕು ಹಾಗೆ ಎಷ್ಟು ರಕ್ತವು ನಿಮ್ಮ ಹೃದಯವನ್ನು ಪ್ರೋಕ್ಷಿಸ್ತದೆ ಪಾಲು ಹೇಳ್ತಾನೆ ಅಷ್ಟೇ ಪ್ರೇ ಪ್ರಾರ್ಥನೆ ಆದ ಕೂಡಲೇ ಪ್ರಿಯ ದೇವರ ವಾಕ್ಯವನ್ನು ಓದು ಹೋಗಬೇಕು ಯಾಕೆ ದಪ್ಪತ್ ಪಾಲು ಹೇಳ್ತಾನೆ ನಿಮ್ಮ ದೇಹವನ್ನು ತಿಳಿ ನೀರಿನಿಂದ ತೊಳೆಯಬೇಕು ಆ ತಿಳಿ ನೀರಿನ ಅರ್ಥವಾಗಿದೆ ಆಯುಜಖಂಡ ಪುಸ್ತಕದಲ್ಲಿ ನೋಡ್ತೇವೆ ದೇವರ ವಾಕ್ಯವು ತಿಳಿ ನೀರಿಗೆ ಹೋಳಿಕಾಗಿದೆ ನಿಮ್ಮ ಹೃದಯ ಉಪನಿಮಲ್ಲಿ ನೀವು ಆ ಒಂದು ಗಂಟೆ ತನಕ ಅದನ್ನು ಸುತ್ತಿಸಿ ಆರಾಧಿಸಿದ್ದರೆ ಮಾತ್ರವೇ ನಿಮ್ಮ ಮನಸ್ಸಾಕ್ಷಿ ನಿಮ್ಮಲ್ಲಿ ಪಾಪ ಇದ್ದರೆ ಆ ದೇವರ ಪ್ರಸನ್ನತೆ ನಿಮಗೆ ಆ ಪ್ರ ತೀರ್ಪು ಕೊಡುವಾಗ ಕೂಡಲೇ ನೀವು ಒಪ್ಪಿಕೊಳ್ಳಬೇಕು ಅರಿಕೆ ಮಾಡುವಾಗ ಎಷ್ಟು ರಕ್ತವು ನಿಮ್ಮ ಅರಹುದನ್ನು ತೊಳೆದು ಪ್ರೋಕ್ಷಣೆ ಮಾಡುತ್ತದೆ ಪ್ರೋಕ್ಷಿಸುತ್ತದೆ ಅಷ್ಟೇ ಅಲ್ಲದೆ ದೇಹ ವಾಕ್ಯನ ಓದುವ ಬೇಕು ಪ್ರೇರೇ ದೇಹರ ವಾಕ್ಯ ಧ್ಯಾನ ಮಾಡಬೇಕು ಎಷ್ಟು ದೇವರ ಓದುತ್ತಿರು ಧ್ಯಾನ ಮಾಡಿದ್ರು ಆ ದೇವರ ವಾಕ್ಯದಲ್ಲಿ ಶಕ್ತಿ ಉಂಟು ಆ ವಾಕ್ಯವು ನಿಮ್ಮ ಮನಸ್ಸನ್ನು ನಿಮ್ಮ ಆಲೋಚನೆಯನ್ನು ನಿಮ್ಮ ಅರಹುದೆಯನ್ನು ಅದು ತಿಳಿ ನೀರಿನ ಹಾಗೆ ತೊಳೆದು ಪರಿಪೂರ್ಣ ಶುದ್ಧೀಕರಿಸಿಕೊಂಡು ನಿಮ್ಮಲ್ಲಿ ಯಥಾರ್ಥದ ನಂಬಿಕೆ ಕೊಡುತ್ತದೆ ಪ್ರೇ ಆ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡಬೇಕೆಂದು ಅಪಸ್ಪು ಆ ರೀತಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಗೆ ದೇವ ಕೊಡುತ್ತಾನೆ ಆ ದೇವರು ನಿಮಗೆ ಗುರಾನ ಎತ್ಕೊಂಡು ಹೋಗುಗಳು ಬರಹೋಗಳು ಎಲ್ಲ ಸಮಯದಲ್ಲಿ ಆತನ ದೇವ ದೂತ ದಂಡಿಟ್ಟುಕೊಂಡು ನಿಮ್ಮನ್ನು ಕಾಪಾಡುತ್ತಾನೆ ನಿಮ್ಮ ಹೃದಯವು ಪ್ರೇರಿ ಆ ಒಂದು ಆ ಪಾರದರ್ಶಕದಲ್ಲಿ ಅಂದರೆ ನಿಮ್ಮ ಹೃದಯವು ನಿಮಗೆ ದೋಸೆ ತೀರ್ಪುಗಳಲ್ಲಿ ಆಗುವುದ ಪ್ರಾರ್ಥನೆ ಅಂದರೆ ಮಿನಿಮಮ್ ಒಂದು ಗಂಟೆ ಆದರೂ ಅದರಲ್ಲಿ ಮೊದಲು ನೀವು ಸ್ತುತಿಸಿ ಆರಾಧನೆ ಮಾಡಿ ಬರುವಾಗ ಮಾತ್ರವೇ ಆ ದೇವರ ಪ್ರಸನ್ನತೆಯ ಕಿರಣಗಳು ನಿಮ್ಮ ಹೃದಯ ಒಳಗೆ ಪ್ರವೇಶಿಸುವಾಗ ಅಲ್ಲಿ ನಾನು ಹೊಲ ಅಗೆ ಅಜಯ ಪ್ರವಾದಿ ನೋಡ್ತೇನೆ ಪ್ರೇ ಐಜಯನು ಪ್ರೇರೇ ದೇವನ ಆರಾಧನೆ ಮಾಡುವಾಗ ನಾವು ನೋಡ್ತೇವೆ ಐಜಯ ಪ್ರವಾದಿ ಪುಸ್ತಕ ಆರನೇ ಅಧ್ಯದಲ್ಲಿ ನಾನು ನೋಡ್ತೇವೆ ಐಜಯ ಪ್ರವಾದಿ ದೇವನ ಆರಾಧಿಸುವಾಗ ಆತನು ಸ್ತುತಿಸುವಾಗ ಆತನಿಗೆ ಪರಿಶುದ್ಧನು ಪರಿಶುದ್ಧ ಎಂಬ ಶಬ್ದ ಅವನ ಕಿವಿಗೆ ಬಿತ್ತು ಆಗ ಇಮ್ಮಿಡಿಯೇಟ್ ಅವನಿಗೆ ಅವನ ಅವನಿಗಾಯಿತು ನಾನು ಒಳಸು ತುಟ್ಟಿಯವನು ನಾನು ಒಳಸು ತೊಟ್ಟಿರೋ ಮಧ್ಯದಲ್ಲಿ ವಾಸ ಮಾಡುತ್ತೆ ಎಂಬುದಾಗಿ ಅವನು ಕೂಗಿಕೊಂಡನು ನಾನು ಪ್ರೇರೇ ನನ್ನ ಪಾಪಗೋಸ್ಕರ ಆಗ ಪರಲೋಕದಿಂದ ದೇವು ದೂತನು ಆ ಬೆಂಕಿ ಒಂದು ತಂಡ ಸಂತಂದು ಅದನ್ನು ಬಾಗಿ ಮುಟ್ಟಿಸಿ ಅವನಿಗೆ ಪಾಪದ ಬಿಡುವೆ ಮಾಡ ಅದೇ ರೀತಿ ಪ್ರೇರೇ ಇವತ್ತು ನಿಮ್ಮ ಜೀವಿತ ಪ್ರೇರೆ ಶುದ್ಧೀಕರಿಸಲು ಪಡೀಬೇಕಾ ನೀವು ದೋಷೆ ಇಲ್ಲದನ್ನು ನಡೆಯಬೇಕಾ ದೇವರು ಪ್ರತಿ ದಿನ ಪ್ರತಿ ಘಲಿಗೆ ನಿಮಗೆ ಗುರು ಇರೋದು ನಿಮ್ಮ కాపాడబువులు కాపాడ బరువులు కాపాడ నిమ్మ కుటుంబం కాపాడబా నువ్వు దినాలు ಕಡಿಮೆ ಎಂದರೆ ಒಂದು ಗಂಟೆಯಾದರೂ ಸ್ತುತಿಸಿ ಆರಾಧನೆ ಮಾಡಲಿಕ್ಕೆ ನಿಮ್ಮ ಸಮಯ ಉಪಯೋಗ ಮಾಡಿಕೊಂಡರೆ ಮಾತ್ರವೇ ಯಾವುದಾದ್ರೂ ನಿಮ್ಮ ಸೇ ನಿಮ್ಮ ಜೀವಿತದಲ್ಲಿ ಗುಪ್ತವಾದ ಪಾಪಗಳಿದ್ದರೆ ಅರಿಕೆ ಮಾಡಿದ ಪಾಪಗಳಿದ್ದರೆ ಅವರು ಅದು ನಿಮಗೆ ತೋ ನಿಮ್ಮ ಮನಸ್ಸಾಕ್ಷಿ ಪೀಡಿಸ್ತದೆ ಇಮಿಡಿಯೇಟ್ ನೀವು ಪ್ರೇ ನೀವು ಒಪ್ಪಿಕೊಳ್ಳಿ ಯಾಕಂದರೆ ಯೇಸ್ ರಕ್ತ ನಿಮ್ಮ ಪಾಪಗಳಿಗೋಸ್ಕರ ಯಾವಾಗಲೂಂಟು ನಿಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯೇಸು ರಕ್ತ ನಿಮ್ಮ ಪಾಪ ತೊಳೆದು ಶುದ್ಧೀಕರಿಸುತ್ತದೆ ಅಪರ್ತಾನೆ ಅಷ್ಟೇ ಅಲ್ಲದೆ ನೀವು ದೇಹ ವಾಕ್ಯವನ್ನು ಸಹ ನೀವು ಅತಿ ಹೆಚ್ಚಾಗಿ ಓದು ಓರಾಗಬೇಕು ವರಾಗಬೇಕು ದೇವ ವಾಕ್ಯ ತಿಳಿ ನೀರಿಗೆ ಹೋಳಿಕೆ ಮಾಡಿದೆ ಆ ದೇವರ ವಾಕ್ಯ ಓದಿ ಧ್ಯಾನಿಸಿಕೊಳ್ಳುವಾಗ ಆ ವಾಕ್ಯವು ನಿಮ್ಮ ಮನಸ್ಸನ್ನು ಹೃದಯವನ್ನು ಶುದ್ಧೀಕರಿಸುತ್ತೆ ಯಾವ ಪಾಪ ಇದ್ದು ನಿಮ್ ಪಚ್ಚರುತ್ತೆ ಈ ರೀತಿ ಮಾಡುವಾಗ ಅಪ್ಪಸ್ ಪಾಡಿತಾನೆ ಇಲ್ಲಿ ಯಥಾರ್ಥದಲ್ಲಿ ಆ ವಿಧೇಯತೆ ಹೃದಯ ಬರುತ್ತೆ ಆ ನಂಬಿಕೆ ಬರುತ್ತೆ ಆ ನಂಬಿಕೆ ಮಾಡೋದು ಪ್ರಾರ್ಥನೆ ಬರ ನಿಮ್ಮನ್ನು ದೇವ್ರ ಎಲ್ಲ ಪಾಪದ ಮೇಲೆ ಎಲ್ಲ ಸೋದೆಯ ಮೇಲೆ ನಿಮಗೆ ಜಾಮೀನು ಕೊಡ್ತಾನೆ ಅದು ಯಾವ ಸೋದೆಯಲ್ಲಿ ನಿಮಗೆ ಅಡವಿ ಬೀಳದಂತೆ ದೇವರು ನಿಮ್ಮನ್ನು ಕಾಪಾಡುವನಾಗಿದ್ದಾನೆ ಅನ್ನ ವಾಕ್ಯದಲ್ಲಿ ಈಗ ಇರ್ತದೆ ಸಹಾಯ ತಕ್ಕ ನಿಮ್ಮ ದೇಹದ ಮೇಲೆ ಪಾಪನು ಆಲಗುಡಿಸಿ ನೀವು ದೇಹದ ದುರಾಸೆಗಳಿಗೆ ಒಲಪಡಬೇಡಿರಿ ಪ್ರತಿ ಪ್ರತಿಯೊಬ್ಬರು ಪ್ರತಿದಿನ ಪ್ರೇರೆ ನಿಮ್ಮ ಯಾವುದೇ ಪಾಪಕ್ಕೆ ನಿಮ್ಮ ಜೀವಿತದ ಮೇಲೆ ಕಂಟ್ರೋಲ್ ಮಾಡೋಕ್ಕೆ ಅದು ನಿಮ್ಮ ಜೀವಿತದಲ್ಲಿ ದೊರೆತನ ಮಾಡಲಿಕ್ಕೆ ಬಿಟ್ಟು ಕೊಡಬಾರದು ಎಂಬುದಾಗಿ ಅಪಸ್ ಪಡೆತಾನೆ ಅದ ವಾಕ್ಯ ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವ ನಡೆಸುವ ಸಾಧನಗಳಾಗ ಮಾಡಬೇಡಿರಿ ಆದರೆ ಸತ್ತವರುಗಳಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತಿಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ ಪ್ರತಿ ಪ್ರತಿದಿನವು ದೇವರ ದೃಷ್ಟಿಯನ್ನು ದೋಷವಿಲ್ಲದವರೆಗೆ ನಡೆಯಬೇಕಾದರೆ ನೀವು ನೀರಿನಲ್ಲಿ ಅಂತಕೊಳ್ಳಬೇಕು ಫಸ್ಟ್ ಹೆಜ್ಜೆ ಆಗಿದೆ ಆ ನಂತರ ಪ್ರತಿದಿನ ಪ್ರೇರೇ ನಿಮ್ಮ ದೇಹ ಶರೀರದ ಮೇಲೆ ಅಥವಾ ನಿಮ್ಮ ಆತ್ಮದ ಮೇಲೆ ನಿಮ್ಮ ಮನಸ್ಸು ಯಾವುದೇ ಪಾಪ ನಿಮ್ಮ ಮೇಲೆ ದೊರೆತನ ಮಾಡಲಿಕ್ಕೆ ನೀವು ಬಿಟ್ಟು ಬಿಡದೆ ಪ್ರತಿದಿನ ಮತ್ತು ಪ್ರತಿ ಗಳಿಗೆಯು ನಿಮ್ಮ ಸರಿ ಪ್ರತಿಯೊಂದು ಅಂಗಾಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡೋದಕ್ಕೆ ದೇವರಿಗೂ ಸಮರ್ಪಣೆ ಮಾಡಿಕೊಳ್ಬೇಕು ಯಾವಾಗ ಪ್ರೇರೆ ನಿಮ್ಮ ಅಂಗಾಂಗ್ ನೀತಿಯ ಕೃತಗಳನ್ನು ದೇವರು ಸಮರ್ಪಣೆ ಮಾಡಿದೆ ಆಗ ಆ ಅಂಗವು ಪಾಪ ಮಾಡಲಿಕ್ಕೆ ಅದು ಆಗುವುದಿಲ್ಲ ಎಕ್ಸಾಂಪಲ್ ಹೇಳಿದ್ರೆ ಅನೇಕರು ಪ್ರೇರೆ ನಾಲಿಗೆಯಲ್ಲಿ ತುಂಬ ಪಾಪ ಮಾಡಿದ್ವಿ ಇವತ್ತು ಅನೇಕರ ಜೀವಿತದಲ್ಲಿ ಬರೀ ಕಷ್ಟಗಳು ಬರಲಿ ದೇವರ ಆತ್ಮನು ಈ ಥರ ಪ್ರತಿ ತೋರಿಸ್ಕೊಳ್ಳೋ ಅನೇಕ ರೂಪ ತಮ್ಮ ಕುಟುಂಬದಲ್ಲಿ ತಮ್ಮ ಕೆಲಸದಲ್ಲಿ ತಮ್ಮ ಬಿಸ್ನೆಸ್ ತಮ್ಮ ದಂಪತಿ ಜೀವನದಲ್ಲಿ ಅನೇಕ ಉಪದ್ರಗಳು ಅನೇಕ ಕಷ್ಟದಲ್ಲಿ ಒಳಗಾಗಲಿಕ್ಕೆ ಕಾರಣ ಏನೆಂದರೆ ಅವರ ನಾಲಿಗೆಗೆ ಕಡಿವಾಣವಿ ನಿಮಿತ್ತಾಗಿ ಅವರ ನಾಲಿಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ನಕಾರಾತ್ಮಕ ಮಾತುಗಳನ್ನು ಅದೇ ನೋಡುತ್ತೇವೆ ಹಾಗಾದರೇನು ನಮ್ಮ ಧರ್ಮಶಾಸ್ತ್ರದಿಂದ ಕರಪಾದಿನ ನಾವು ಪಾಪ ಮಾಡಬಹುದು ಎಂದಿಗೂ ಮಾಡಬಾರದು ಪಾಪ ಕೃಪೆ ಎಂದರೆ ಯೇಸು ರಕ್ತ ಎಷ್ಟು ಸಲ ಪಾಪ ಮಾಡಿದ್ರು ಸಹ ನಿಮಗೆ ಪುಕ್ಕಟ್ಟಾಗಿ ನಿಮ್ಮ ಪಾಪ ಒಪ್ಪಿಕೊಳ್ಳುವುದಾದರೆ ನಿಮ್ಮ ಪಾಪಗಳನ್ನು ಅರಿಕೆ ಮಾಡುವುದಾದರೆ ಯೇ ರಕ್ತವು ಇಪ್ಪತ್ತು ಗಂಟೆಯೂ ನಿಮಗೆ ಅವೈಲೇಬಲ್ ಉಂಟು ಪ್ರೇರೆ ನಿಮ್ಮ ಪಾಪಗಳನ್ನು ಪರಿಹಾರ ಮಾಡೋದಕ್ಕೆ ಧರ್ಮಶಾಸ್ತ್ರ ಅಂದರ್ಥ ಹೇಳ್ತಾಪ್ರೆ ಧರ್ಮಶಾಸ್ತ್ರದಲ್ಲಿ ಒಬ್ಬರು ಪಾಪ ಮಾಡುವುದಾದರೆ ಆ ಯಾಜಕನು ಅದೇ ರವ ಕದ್ರಿ ನೇಮಿಸಲ್ಪಟ್ಟ ಆ ಒಂದು ಕುರಿಮರಿ ಅಥವಾ ಆ ಯಜ್ಞ ಅಷ್ಟೊಂದು ಕ್ರಯ ಕೊಟ್ಟು ಪಾಪಕ್ಕೆ ಪ್ರಾಯಿಸಿದ್ದಕ್ಕೆ ಆತನ ಯಾಜಕ ತಂದು ಬರೆಯೋಕೆ ಮದುವೆ ಉಂಟು ಅಂದರೆ ಅಷ್ಟೊಂದು ಒಂದು ಪಾಪ ಬರೆಯ ಅಷ್ಟೊಂದು ಕ್ರಯ ಕೊಡು ಇವತ್ತು ಪ್ರೇ ನೀವು ಎಷ್ಟೋ ಪಾಪ ಮಾಡಿದರೂ ಸಹ ದೇವರ ಕೃಪೆ ಅಂದರೆ ಈ ಸತ್ತ ಉಂಟು ನಿಮ್ಮ ಪಾಪವನ್ನು ಶುದ್ಧ ಕೋರ್ ಅದಕ್ಕೆ ಅಪ್ರೆ ಕೃಪೆ ಉಂಟು ಒಂದು ಪಾಪ ಮಾಡಬಹುದು ಎಂದಿಗೂ ದೇವರ ಕೃಪೆ ಉಂಟು ಮದುವೆ ಪೂರ್ಣಪುಣ ಪಾಪ ಮಾಡಿದ್ರೆ ಪಾಪ ಮಾಡಬಾರ್ದು ಅಂತ ಯಾಕೆ ಮಾಡಬಾರದು ಹದಿನಾರನ ವಾಕ್ಯದಲ್ಲಿ ನೋಡ್ತೇವೆ ನೀವು ಯಾವನಿಗೆ ದಾಸರಂತೆ ವಿಧರಾಗುತ್ತೀರಿ ನಿಮ್ಮನ್ನು ಒಪ್ಪಿಸ್ಕೊಡಿದ್ರು ಆ ಯಜಮಾನನಿಗೆ ದಾಸರಾಗಿ ಇರಲಿ ನಿಮ್ಗೆ ಗೊತ್ತಿಲ್ಲವೋ ಇಲ್ಲಪ್ಪ ಅಪ್ಪ ನೀವು ಯಾವ ಒಂದು ಯಜಮಾನನಿಗೆ ನೀವು ದಾಸರಾಗಿ ಒಪ್ಪಿಸ್ಕೊಡ್ದು ಆ ಯಜಮಾನ ದಾಸರಾಗ್ತೀರಿ ಅದಕ್ಕೆ ಪಾಪಕ್ಕೆ ದಾಸರಾದರೆ ಮರಣ ಫಲ ಪ್ರ ಪಾಪವನ್ನು ಮಾಡಲಿಕ್ಕೆ ನೀವು ಆ ಪಾಪಕ್ಕೆ ದಾಸರಾದರೆ ಆ ಪಾಪವನ್ನು ಮಾಡುವುದಾದರೆ ನಿಮಗೆ ಪಾಪವು ಪ್ರೇರೇ ನಿಮಗೆ ಆತ್ಮಿಕ ಮರಣ ಒಬ್ಬ ವಿಶ್ವಾಸಿ ಪ್ರೇರಣೆ ನೋಡ್ತೇವೆ ನೀವು ಯಸ್ಕ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದಿಗ್ಸ್ತಾ ನಿಮ್ಮ ಜೀವಿತ ಕಡಿಮೆ ಪ್ರಾರ್ಥನೆ ಕಡಿಮೆ ವಾಕ್ಯದಷ್ಟು ಒಂದು ಪ್ರಾರ್ಥನೆ ಮಾಡಬೇಕಂದ್ರೆ ಅಷ್ಟೊಂದು ಪ್ರಾರ್ಥನೆ ಮಾಡೋದು ವಾಕ್ಯ ಓದೋದು ವಾಕ್ಯ ಅದೇ ಆಹಾಲ ಒಂದು ಒಂದು ನಿಜವಾದ ಹೃದಯ ಪ್ರಾರ್ಥನೆ ಮಾಡೋದಿಲ್ಲ ಹೃದಯ ಪೃದಯ ವಾಕ್ಯವನ್ನು ಓದಿ ಅದರಲ್ಲಿರುವ ಆಜ್ಞೆಗಳನ್ನು ಗಮನಿಸದೆ ಹೋಗ್ತೀರೊಬ್ಬರೇ ಆವಾಗ ಪಾಪ ನಿಮ್ಮಲ್ಲಿ ಅಧಿಕಾರ ನಡೆಸಿದೆ ಮತ್ತು ಆ ಪಾಪಕ್ಕೆ ಅಧಿಕಾರ ನಡೆಸುವಾಗ ನೀವು ಆ ಪಾಪ ಅವ್ರಿಗೆ ಗುರುತಿಸ್ ಆರೈಕೆ ಮಾಡಿ ಬಿಟ್ಟು ಬಿಡದೆ ಅದೇ ರೀತಿ ನಡೆಯುತ್ತಾರೆ ಕೃಪೆ ಉಂಟು ಆಗಿ ಪಾಪ ಮಾಡುತ್ತಾ ಇರ್ತೀರಿ ಪಾಪ ಸಮಯ ಕೇಳ್ತಾ ಇರ್ತೀರಿ ಈ ರೀತಿ ನಡೆಯುತ್ತಾರೆ ಪಾಪವು ಕೊಡುವ ಸಂಬಳ ಮರಣ ಅಂದರೆ ಪಾಪಕ್ಕೆ ದಾಸರ ಮರಣ ಅದ್ರೆ ಯಾವ ವಿಶ್ವಾಸಿಯೊಬ್ಬರೇ ಸತ್ಯ ವಾಕ್ಯ ತಿಳಿದುಕೊಂಡು ಅವನ ಪಾಪ ಮಾಡುತ್ತಾನೋ ಅವನ ಪಾಪಕ್ಕೆ ದಾಸನ ಮತ್ತೆ ಪಾಪದ ಯಜಮಾನು ಸೈತನ್ನು ಅವನ ಮೇಲೆ ದೊರೆತನ ಮಾಡ್ತಾನೆ ಮತ್ತೆ ಪಾಪ ಮಾಡಿದ ಅವನಿಗೆ ಪ್ರತಿಫಲ ಮರಣ ಬರ್ತದೆ ಮರಣ ಅನೇಕ ಹಸ್ತಗಳುಂಟು ಒಂದು ಪಾಪ ಮಾಡಿದ ಕೂಡಲೇ ಆತ್ಮದಲ್ಲಿ ಅವನು ಸಾಯುತ್ತಾನೆ ದೇವರ ಪ್ರಸನ್ನತೆ ಅವನು ಕಳೆದುಕೊಳ್ಳುತ್ತಾನೆ ದೇವರ ಅಭಿಷೇಕ ಅವನು ಹಿಡಿದು ಅದು ಅದು ಹೋಗ್ತದೆ ಅಷ್ಟದೆ ಅವನಿಡೋ ಸಮಾಧಾನ ಕಳೆದುಕೊಳ್ತಾನೆ ಸಂತೋಷ ಕಳೆದುಕೊಳ್ತಾನೆ ಆನಂತರ ಅವನಿಗೆ ಕಷ್ಟ ಸಂಕಟ ವೇದನೆಗಳು ಅವನು ಹಿಂಬಳಿಸ್ಕೊಂಡು ಬರ್ತವೆ ಅದು ಆಗದೆ ಪಾಪಕ್ಕೆ ದಾಸರ ಮರಣ ಫಲವ ಎಂಬುದಾಗಿ ಆದರೆ ಪುನಃ ಪೋಷ ಬಂದ್ತಾನೆ ನಂಬಿಕೆ ಎಂಬ ವಿಧಿಯೊಂದಿಗೆ ದಾಸರಾದರೆ ನೀತಿಯ ಫಲ ಹಾಗಾದರೆ ನಂಬಿಕೆ ಮೊದಲು ದೇವರ ವಾಕ್ಯನು ನಂಬುವವರಾಗಬೇಕು ಏಸ್ಕರ್ತನ ಓಡೆಯನ್ನು ಎಂಬುದನ್ನು ನಂಬುವವರು ಈ ನಂಬಿಕೆ

ಈ ಹೊಸ ಹೊಂದಿಯಲ್ಲಿ ಯೇಸು ಕ್ರಿಸ್ತ ಕೊಟ್ಟ ಎಲ್ಲ ಆಜ್ಞೆಗಳಿಗೂ ವಿಧೇಯರಾಗುತ್ತಿರು ಆಗ ಆ ನಂಬಿಕೆಯಿಂದ ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾಗುತ್ತಾರೆ ನಂಬಿಕೆ ಎಂಬ ವಿಧೇಯತೆಗೂ ಗುಲಾಮರಾಗುತ್ತಾರೆ ಯೇಸು ಕ್ರಿಸ್ ನಮ್ಮ ಒಡೆನಾಗ್ತಾನೆ ಮತ್ತು ಅದರ ಪ್ರತಿಫಲ ನೀವು ನೀತಿವಂತರಾಗ್ತೀರಿ ದೇವರ ದೃಷ್ಟಿಯಲ್ಲಿ ದೋಸೆ ಅದಕ್ಕೆ ಪ್ರತಿಫಲ ಏನೆಂದರೆ ದೋಸೆವಿಲ್ಲದೆ ನಡೆಯುವರಿಗೆ ದೇವರು ಗುರಾಣಿ ಅವರು ಹೋಗುವಾಗ ಬರುವಾಗ ಅವರ ಮಾರ್ಗಗಳನ್ನು ಅವರ ಪ್ರಯಾಣಗಳನ್ನು ಅವರ ಕುಟುಂಬಗಳನ್ನು ಅವರ ಮಕ್ಕಳನ್ನು ಮೊಮ್ಮಕ್ಕಳನ್ನು ದೇವರು ಎಲ್ಲ ಕೇಡಿನಿಂದ ಅಪಘಾತದಿಂದ ದುರ್ಮರಣದಿಂದ ಎಲ್ಲ ಮರಕರ ವ್ಯಾಧಿಯಿಂದ ಎಲ್ಲ ದುಷ್ಟರ ಕಣ್ಣುಗಳಿಂದ ಎಲ್ಲ ಕಲ್ಲರ ಕೈಗಳಿಂದ ದೇವರು ರಕ್ಷಿಸ ಕಾಪಾಡುತ್ತಾನೆ ಪ್ರೇ ಮತ್ತು ನೀತಿವಂತರ ಪ್ರಾರ್ಥನೆಯನ್ನು ದೇರ ಕೇಳುತ್ತಾನೆ ನೀತಿವಂತರೂ ಬರೇ ಅವರಿಗೆ ಅವರನ್ನು ದೇವರು ಎಲ್ಲ ಸಮಯದಲ್ಲಿ ಅವರ ಮೇಲೆ ದೇವರ ದಯೆ ಅವರ ಮೇಲೆ ಇರುತ್ತದೆ ಪ್ರೇ ಅದೇ ಪಾಪಕ್ಕೆ ದಾಸರಾದರೆ ಪ್ರೇರೇ ನಿಮಗೆ ಆತ್ಮಿಕ ಮರಣ ಬರ್ತದೆ ನಿಮ್ಮ ಜೀವಿತದ ಸಂತೋಷ ಸಮಾನ ಕಳೆದುಕೊಳ್ತೀರಿ ಚಿಂತೆ ನಿರಾಶೆ ಅಪನಂಬಿಕೆ ಎಲ್ಲ ನಿಮ್ಮಲ್ಲಿ ಬರ್ತದೆ ಮತ್ತೆ ಕ್ರಮೇಣ ಕ್ರಮೇಣ ಪ್ರೇರೆ ಕಷ್ಟಗಳು ಮೇಲೆ ಮೇಲೆ ಕಷ್ಟಗಳು ಸೋದೆಗಳು ಎಲ್ಲ ಬರುತ್ತವೆ ಇದು ಆಗಿದೆ ಪಾಪ ಕೊಡುವ ಸಂಬಳವಾಗಿದೆ ಅದಕ್ಕೋಸ್ಕರ ಪ್ರೇ ಸಲ ಮೇಳ್ತೇನೆ ನಿಮಗೆ ಇದು ಬೇಡ ದೇವರ ಆಶಯದ ಬೇಕು ದೇವರು ನಿಮಗೆ ಗುರಾನಿ ಆಗಬೇಕಾದ್ರೆ ನೀವು ದೋಷವಿಲ್ಲದವರಾಗಿ ನಡೆಯಲಿಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಬೇಕು ಹಾಗೆ ದೋಷವಿ ನಡೆಯಬೇಕಾದರೆ ದಿನಾಲೂ ನೀವು ವ್ಯಕ್ತಿಕವಾಗಿ ನೀವು ಪ್ರಾರ್ಥನೆ ಮಾಡಬೇಕು ಅಷ್ಟೇ ಅಲ್ಲದೆ ಪ್ರೇ ಸ್ವಲ್ಪ ಪ್ರಾರ್ಥನೆ ಮಿನಿಮಮ್ ಒಂದು ಗಂಟೆಯಾದರೂ ಪ್ರಾರ್ಥನೆ ಮಾಡಬೇಕು ಮತ್ತು ದೇವರ ವಾಕ್ಯ ಅತಿ ಹೆಚ್ಚು ಓದುವವರಾಗು ಧ್ಯಾನಿಸುವ ನಿಮ್ಮಲ್ಲಿರುವ ಪಾಪ ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವವರಾಗಬೇಕು ಮತ್ತು ದೇವರ ವಾಕ್ಯಕ್ಕೆ ವಿದೆಯಾಗಿ ನಡೆಯುವಾಗ ನೀವು ದೋಷವಿಲ್ಲದೆ ನಡೆಯಲಿಕ್ಕೆ ಸಾಧ್ಯವಾಗುತ್ತೆ ಆಗ ದೇವರ ವಾಗ್ದನು ನೀವು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ ದೇವರ ಪ್ರಸನ್ನಂತೆ ದೇವ ದೂತರು ನಿಮ್ಮ ಸಂಗಡ ಇದ್ದುಕೊಂಡು ನಿಮ್ಮ ಕಾಲು ಕಲ್ಲಿಗೆ ತಗಲಿದಂತೆ ನಿಮ್ಮನ್ನು ಕಲೆತಿಕೊಳ್ಳುತ್ತೆ ಎಂಬ ಕೀರ್ತನೆ ತೊಂಬತ್ತೊಂದು ಹನ್ನೊಂದು ಹನ್ನೆರಡರ ವಾಗ್ದನು ನಿಮ್ಮದಾಗುತ್ತದೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೀವಿ ದಂಡ ಪುಸ್ತಕದಲ್ಲಿ ಮೂರನೇ ಆದ್ಯದಲ್ಲಿ ಇಪ್ಪತ್ತ ಎರಡರಿಂದ ಇಪ್ಪತ್ತೆಂಟನೇ ವಾಕ್ಯ ಈಗಾಗಲೂ ರಾಜಾಜ್ಞಂಡಿತವಾಗಿದ್ದರಿಂದಲೂ ಅವಿಗೆಯ ಕಾವು ಅತಿ ತೀಕ್ಷ್ಣವಾಗಿದ್ದರಿಂದಲೂ ಅಗ್ನಿಜ್ವಾಲಿಯು ಸದ್ರ ಮೇಸಕ್ ಅಭಿಜ್ಞೆಗೋ ಎಂಬವರನ್ನು ಎತ್ತಿ ಹಾಕಿದವರನ್ನೇ ಸಂವರಿಸಿತು ಸದ್ರ ಮೇಸಕ್ ಅಭಿಜ್ಞೆಗೋ ಈ ಮೂವರು ಕಟ್ಟಲ್ಪಟ್ಟವರಾಗಿ ದಗ್ಧಗನೆ ಉರಿಯುವ ಆವಿಗೆ ಮಧ್ಯದಲ್ಲಿ ಬಿದ್ದು ಬಿಟ್ಟರು ಆಗ ರಾಜನಾದ ಬೆಚ್ಚಿ ಬೆಚ್ಚಿಬಿದ್ದು ತಟ್ಟನ್ನೆದ್ದು ತನ್ನ ಮಂತ್ರಿಗಳನ್ನು ಕಟ್ಟಿದ ಮೂವರನ್ನು ನಾವು ಬೆಂಕಿ ಒಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು ಅವು ರಾಜನಿಗೆ ಅರಸಾ ಹೌದು ಸತ್ಯ ಎಂದು ಉತ್ತರ ಕೊಟ್ಟರು ಅದಕ್ಕೆ ಅವನು ಈಗೋ ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ ಬೆಂಕಿಯಲ್ಲಿ ತಿರುಗುಕಾಡುತ್ತಿದ್ದರೆ ಅವರಿಗೆ ಯಾವ ಹಾನಿಯೂ ಇಲ್ಲ ನಾಲ್ಕನೆಯವರ ರೂಪವು ದೇವಕುಮಾರನ ರೂಪದಿಂತಿದೆ ಎಂದು ಹೇಳಿ ದಗದಗನೆ ಉರಿಯುವ ಆವಿಗೆಯ ಬಾಯಿಯ ಬಲಿಗೆ ಹೋಗಿ ಪರತ್ಪರ ದೇವರ ಸೇವಕರಾದ ಸದ್ರಕ್ ಮೇಸ ಅಭಿಜ್ಞೆಗೋ ಎಂಬವರೇ ಬನ್ನಿರಿ ಹೊರಗೆ ಬನ್ನಿ ಎಂದು ಕೂಗಲು ಸದ್ರಕ್ ಮೇಷಕ್ ಅಭಿಜ್ಞೆಗೋ ಎಂಬುವರು ಬೆಂಕಿ ಒಳಗ ಹೊರಟು ಬಂದರು ಅಲ್ಲಿ ಕೂಡಿದ ಉಪರಾಜನಾಯಕ ದೇಶಾಧಿಪತಿ ಮಂತ್ರಿಗಳು ಅವರು ನೋಡಿ ಅವರ ಮೇಲೆ ಬೆಂಕಿಯ ಅಧಿಕಾರ ನಡೆದಿಲ್ಲ ಅವರ ತಲೆ ಕೂದಲು ಸುಟ್ಟಲ್ ಸುಟ್ಟಿಲ್ಲ ಅವರ ಸಲ್ಲೆಗಳಿಗೆ ವಿಕಾರವಿಲ್ಲ ಬೆಂಕಿಯ ವಾಸನೆಯೂ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು ಆಗ ನೆಬುಕ್ರನು ಸದ್ರ ಮೇಸಕ್ ಅಭಿನಯಗೋ ಎಂಬವರ ದೇವರಿಗೆ ಸ್ತೋತ್ರವಾಗಲಿ ಆತ ತನ್ನ ದೂತನ್ನು ಕಳುಹಿಸಿ ತನ್ನಲ್ಲಿ ಬಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ನಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಪ್ರೇರೆ ಆ ಒಂದು ಅರಸನ ಒಟ್ಟಿಗೆ ಆ ಒಂದು ಆ ಒಂದು ಕೆಲಸ ಮಾಡುವ ಸ್ಥಳದಲ್ಲಿ ಪ್ರೇರೆ ಅಲ್ಲಿ ನೆಪಕ ದೊಡ್ಡ ಒಂದು ಪ್ರತಿಮೆಯನ್ನು ಮಾಡಿಸಿಕೊಂಡು ಪ್ರತಿಯೊಬ್ಬರು ಆ ಪ್ರತಿಮೆಗೆ ಅಡ್ಡ ಬೀಳಬೇಕು ಅದಕ್ಕೆ ಆರ್ಜೆ ಮಾಡಬೇಕು ಅಂತ ಕಠಿಣ ಆಜ್ಞೆ ಅವನು ಸಾ ಮಾಡಿದನು ಆಗ ಪ್ರತಿಯೊಬ್ಬರು ಆ ಮೂರ್ತಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿದರು ಅದೇ ಮೆಸ್ ಅಭಿನಯ ಮೂರು ಮಾತ್ರ ಪ್ರೇರೆ ಆ ಗುಂಪಿನಲ್ಲಿ ಆ ಒಂದು ಮೂರ್ತಿಗಳು ಅಡ್ಡ ಬೀಳಲ್ಲ ಹಾಗೆ ಯಾರೊಬ್ಬರು ನೋಡಿಕೊಂಡು ಆರಸಿನ ಹೇಳಿದರು ಈ ಮೂರು ಮಂದಿ ನಿನ್ನ ಮೂರ್ತಿಗೆ ಅಡ್ಡ ಬೀಳ ಹೇಳಿದಕ್ಕೆ ಅರಸನ ಕೋಪಗೊಳ್ಳುತ್ತಾನೆ ಮತ್ತು ಅವರಿಗೆ ಮೂವರಿಗೆ ಮಾತ್ರ ಅಲ್ಲಿ ನಿಲ್ಲಿಸಿಕೊಂಡು ಈಗ ನಾನು ಡಂಗೋರ ಬರೆಸುವಾಗ ನೀವು ಈ ಮೂರ್ತಿಗೆ ಅಡ್ಡ ಬೀಳಬೇಕು ಈ ಪ್ರತಿ ಅಡ್ಡ ಬೀಳಲು ಇಲ್ಲದಿದ್ದರೆ ನಿಮಗೆ ದಗ ದಗ ಉರಿಯ ಬೆಂಕಿ ಹಾಕ್ತೀವಿ ನಿಮಗೆ ಕಠಿಣ ಆಜ್ಞೆ ಕೊಟ್ಟನು ಅಲ್ಲಿ ಪ್ರೇರಿ ನಾವು ಧಾನ್ಯ ಅಸರ್ಮ ಹೇಳಿದರು ಅರಸೆ ಸಿರಂಜೀವಾಗಿದ್ದರು ನಾವು ನಿನ್ನ ದೇವರಿಗೆ ನಾವು ಅಡ್ಡ ಬೀಳೆಯು ಯಾಕೆಂದರೆ ನಮ್ಮ ದೇವರ ಚಿತ್ತವಿದ್ದರೆ ಆತ ನಿನ್ನ ಕೈ ಕೊಯ್ಲು ನಮ್ಮನ್ನು ಬಿಡಿಸೋನು ಆದರೆ ನಾವು ನಿನ್ನ ನಿನ್ನ ಆ ಮೂರ್ತಿಗೆ ಅಡ್ಡ ಅವರು ಉತ್ತರ ಕೊಟ್ಟ ಪ್ರೇ ಆಗ ಅರಸನು ಇನ್ನೂ ಕೋಪ ಬರಿತನಾಗಿ ಆ ಸದ್ರಗ್ ಮೇಸ್ ಅಬ್ಬಿದ್ದಂಗೆ ಬೆಂಕಿಲಿ ಹಾಕಿದ್ರು ಅಲ್ಲಿ ಪ್ರೇರೇ ಯೇಸು ಕ್ರಿಸ್ ಅವರ ಜೊತೆಯಲ್ಲಿ ಬಂದದ್ದನ್ನು ಅವರು ನೋಡಿಕೊಂಡು ಆ ಅವರು ಹೊರಗೆ ಬರುವ ಯಾರ ಮೇಲೂ ಬೆಂಕಿ ಅಧಿಕಾರ ನಡೆಸಿಲ್ಲ ಪ್ರೇರೆಯಿಂದ ಅರ್ಥವಾಗಿದೆ ಪ್ರೇ ಇವತ್ತು ಈ ದಾಂಡೆಲ್ಲಿಗೆ ಈ ಒಂದು ಬೆಂಕಿಲಿ ಹಾಕುವಾಗ ಯಾಕೆ ಬೆಂಕಿ ಅವನನ್ನು ಮುಟ್ಟಲಿಲ್ಲ ಕಾರಣ ಅಂದರೆ ದಾಂಡೆಲ್ ಪುಸ್ತಕ ಒಂದನೇ ಆದ್ಯದಲ್ಲಿ ಎಂಟು ಒಂಬತ್ತು ವಾಕ್ಯದಲ್ಲಿ ದಾಂಡೆಲ್ ಕೆಲಸಕ್ಕೆ ಸೇರೋ ಸಮಯದಲ್ಲಿ ಅವನು ಒಂದು ತೀರ್ಮಾನ ಒಂದು ಒಡಂಬಡಿಕೆ ಮಾಡ್ತಾನೆ ಅದು ಪ್ರೇರೆ ಅದು ವೆರಿ ಇಂಪಾರ್ಟೆಂಟ್ ಆಗಿದ್ದಾನೇವೆ ದಾನ್ಯಲ ಪುಸ್ತಕ ಒಂದನೇ ಹಂತದಲ್ಲಿ ಎಂಟು ಮತ್ತು ಒಂಬತ್ತನೇ ವಾಕ್ಯದಲ್ಲಿ ದಾಂಡಿಯಲನ್ನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕೂಡುವ ದ್ರಾಕ್ಷಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಲ ಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಸುದ್ಧನಾಗಲಾರೆ ಶಮಿಸು ಎಂದು ವಿಜ್ಞಾಪಿಸಿದಾಗ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಲ್ಲಿ ದಾಂಡಿ ಕಣ್ಣಿಕರನ್ನು ಹುಟ್ಟಿಸಿದನು ಪ್ರಯಿ ಮಾಡ್ತೇವೆ ದಾಂಡಿಲಿಗೆ ಪ್ರ ಆ ಒಂದು ಕೆಲಸಕ್ಕೆ ಅವನು ಜಾಯಿನ್ ಆಗುವಾಗ ಅವನು ಈ ಒಂದು ತೀರ್ಮಾನ ಮಾಡ್ತೇನೆ ನಾನು ರಾಜನ ಪದ ರಾಜನು ಊಟ ಮಾಡೋ ಊಟವು ನಾನು ಊಟ ಮಾಡೋದಿಲ್ಲ ರಾಜ ಕುಡಿಯೋ ದರ್ಶನ ಕುಡಿದನು ಪ್ರತಿಜ್ಞೆ ಮಾಡ್ತಾನೆ ನಿರ್ಧಾರ ಮಾಡ್ತಾನೆ ಆ ಒಂದು ನಿರ್ಧಾರ ಮೇಲೆ ಅವನು ಆ ಜಾಗದಲ್ಲಿ ನಿರ್ದೋಷಿಯಾಗಿ ದೋಷ ನಡೆದ ನಿಮಿತ್ತಾಗಿ ದೇವರು ಅವನಿಗೆ ಆ ಸೀಮದ ಬಾಯಿಯಿಂದ ಕಾಪಾಡಿದನು ಬೆಂಕಿಯ ಬ ಬೆಂಕಿಯಿಂದ ಕಾಪಾಡ ಇವತ್ತಿ ಪ್ರೇರಿ ಈ ಲೋಕದಲ್ಲಿ ನಾನಾ ವಿಧದ ಸಾಂಕ್ರಾಮಿಕ ರೋಗಗಳು ಬರ್ತವೆ ನಾನಾ ವಿಧ ವ್ಯಾಧಿಗಳು ಬರ್ತವೆ ನಾನಾದ ಅಪಾಗ ದುರ್ಮಗಳು ಬರುವಾಗ ದೇವರು ನಿಮ್ಮನ್ನು ಗುರಾನಿಗದೊಂಡು ಕಾಪಾಡಬೇಕಾ ಒಂದೇ ಕಂಡೀಷನ್ನು ನೀವು ದೋಷೆ ಹಾಗೆ ನಡಿಲಿಕ್ಕೆ ಇದನ್ನು ಅಭ್ಯಾಸ ಮಾಡಿರಿ ಹಾಗೆ ಈ ವಾಗ್ದಾನ ನಿಮ್ಮದಾಗಿದೆ ನಾವು ಪ್ರಾರ್ಥನೆ ಮಾಡುವ ಈ ಸಂದೇಶವು ನಿಮ್ಮ ಜೊತೆಲಿ ಉತ್ತೇಜನ ನಿಮ್ಮ ಅಭಿಪ್ರಾಯ ತಿಳಿಸಿರಿ ತಂದೆ ದೇವರು ಇಷ್ಟ ನಾವು ನಿಮ್ಮ ಸ್ತೋತ್ರ ಕೊಂಡು ಆಡ್ತಾನೆ ಈ ಸುಳ್ಳು ಪ್ರತಿಯೊಬ್ಬ ವೀಕ್ಷಕರನ್ನು ದೇವ ನಿನ್ನ ಕರುಣೆ ಅವರ ಮೇಲೆ ನಾನು ಬಿಡ್ತೇನೆ ಪ್ರತಿಯೊಬ್ಬರು ಈ ವಾಕ್ಯ ಕೇಳಿ ಪ್ರ ಕೇಳಿದ ಪ್ರತಿಯೊಬ್ಬರು ಪ್ರತಿನಿತ್ಯ ವಾಕ್ಯ ವಿದ್ಯ ಹಾಕಿಕೊಂಡು ನಡೆಯುತ್ತೆ ನಿನ್ನದೃಷ್ಟಿಯಲ್ಲಿ ದೋಷವನ್ನು ಕೃಪೆಯನ್ನು ಕೊಟ್ಟು ಪ್ರತಿಯೊಬ್ಬರ ಎಲ್ಲ ತರ ವ್ಯಾಧಿಗಳಿಂದ ಅಪಘಾತ ದುರ್ಮನ ದುರ್ಘಟನೆಗಳಿಂದ ಆ ಪ್ರತಿಯೊಬ್ಬರನ್ನು ಕಾಪಾಡಿ ಸಂರಕ್ಷಣೆ ಮಾಡಿ ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್